ओम नमो भगवते वासुदेवाय ओम नमो भगवते ओम नमो भगवते वासुदेवाय ओम ज्ञानतिमिरा ज्ञाजनशलाक चक्षुर मेन तस्म श्रीगुर नम नमो विष्णुपादाय कृष्ण प्रेषाय भूतक श्रीमते नमस्ते देवी गौरवाणी प्रचारिणे निर्विशेष शून्यवादी पाश्चात्यणे जय श्री कृष्ण चैतन्य प्रभु निनंद द्वैतगदादर शिवासादि गौरवभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे जय जय श्री चैतन्य जय निनंद चंद्र जय गौर भक्तवृंद जय जय श्री चैतन्य जय नित्यानंद जय चंद्र जय गौरवृंद जय जय श्री चैतन्य जय द्वैत चंद्र जय गौरवृंद हरे कृष्णा ಶ್ರೀ ಚೈತನ್ಯ ಚರಿತಾಮೃತ ಆದಿ ಅಧ್ಯಾಯ ಹದಿನೈದು ಪ್ರಭುವಿನ ಪೌಗಂಡ ಲೀಲೆ ಒಂದು ಅನುವಾದ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಚರಣ ಕಮಲಗಳಿಗೆ ನಾನು ನನ್ನ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ ಏಕೆಂದರೆ ಅವರ ಪಾದ ಪದ್ಮಗಳಿಗೆ ಸುಮನಸ್ ಎಂಬ ಒಂದು ಹೂವನ್ನು ಅರ್ಪಿಸುವ ಅರ್ಪಿಸುವಷ್ಟರಿಂದಲೇ ಒಬ್ಬ ಅತೀತ ಐಹಿಕ ಭೋಗಾಸಕ್ತನು ಭಕ್ತನಾಗುತ್ತಾನೆ ಅತೀತ ಭೋಗಾಸಕ್ತ ಕುಮನ ಇಂದ್ರಿಯ ಭೋಗದಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಯು ಕೂಡ ಅವನು ಭಕ್ತನಾಗ್ತಾನೆ ಹ್ಮ್ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ನಾವು ಭದ್ರವಾಗಿ ಹಿಡ್ಕೋಬೇಕು ಹ್ಮ್ ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣನ ಭಕ್ತಿ ಲಭ್ಯವಾಗಬೇಕು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಇಲ್ಲದೆ ಅದು ಸಾಧ್ಯ ಇಲ್ಲ ಆ ನೇರವಾಗಿ ನಾವು ಕೃಷ್ಣನ ಮಳಿಗೆ ಹೋಗಿ ನೇರವಾಗಿ ಅಂದ್ರೆ ಪರಂಪರೆ ಮೂಲಕ ನಾವು ಕೃಷ್ಣನ ಬಳಿಗೆ ಹೋದರೂ ಕೂಡ ಕಲಿಯುಗದ ಜನರು ಎಷ್ಟು ಪತಿತ ಅಂದ್ರೆ ಹ್ಮ್ ಭಕ್ತಿಯಲ್ಲಿ ಮುಂದುವರೆದು ಅಷ್ಟು ಯೋಗ್ಯತೆಯ ಹಂತಕ್ಕೆ ಹೋಗೋದಕ್ಕೆ ಬಹಳ ಸಮಯ ತಗೊಳ್ಳುತ್ತೆ ಇದು ಈ ಕಲಿಯುಗದ ವಿಶೇಷ ಅನುಗ್ರಹ ಚೈತನ್ಯ ಮಹಾಪ್ರಭುಗಳ ಒಂದು ಕೃಪೆ ಹಾಗಾಗಿ ಚೈತನ್ಯ ಮಹಾಪ್ರಭುಗಳನ್ನ ಚೈತನ್ಯ ಮಹಾಪ್ರಭುಗಳ ಪಾದ ಪದ್ಮಗಳನ್ನ ನಾವು ಕೃಷ್ಣನನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಸಾಧ್ಯ ಅಂತಾನೆ ಹೇಳ್ಬೋದು ಯಾರು ಕೃಷ್ಣ ಭಕ್ತಿಯನ್ನ ಮಾಡ್ತಾರೆ ಆದ್ರೆ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನ ತಗೊಳ್ಳೋದಿಲ್ವೋ ಬಹಳ ಕಠಿಣ ಹಾಗಾಗಿ ಇದು ಬಹಳ ಮುಖ್ಯ ನಮಗೆ ಚೈತನ್ಯ ಚರಿತಾಮೃತ ಹ್ಮ್ ಇವೆಲ್ಲವನ್ನ ಓದ ಶ್ರವಣ ಮಾಡಿ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಮುಖ್ಯ ಇದು ನಮ್ಮ ಭಕ್ತಿಯ ಜೀವನಕ್ಕೆ ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಮಂಗಳವಾಗಲಿ ಭಗವಾನ್ ನಿತ್ಯಾನಂದ ಪ್ರಭುಗಳ ಕೀರ್ತಿ ಎಲ್ಲೆಲ್ಲೂ ಮೊಳಗಲಿ ಅದ್ವೈತ ಆಚಾರ್ಯರ ಮಹಿಮೆ ಚಿರಾ ಚಿರಾಯುವಾಗಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಭಕ್ತ ಬೃಂದಕ್ಕೆ ಶುಭವಾಗಲಿ ಪ್ರಭುವರಿಯರು ಅವರ ಐದರಿಂದ ಹತ್ತರ ವಯಸ್ಸಿನ ಅವಧಿಯಲ್ಲಿ ಮಾಡಿದ ಕಾರ್ಯಗಳನ್ನು ಈಗ ನಾನು ಪರಿಗಣನೆಗೆ ತೆಗೆದುಕೊಳ್ಳುತ್ತೇನೆ ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ಓದಿದ್ದು ಐದು ವರ್ಷದ ತನಕ ಈಗ ಐದರಿಂದ ಹತ್ತು ವರ್ಷದ ತನಕ ಪೋಗೊಂಡ ವಿದ್ಯಾರ್ಜನೆ ಈ ಅವಧಿಯಲ್ಲಿ ಅವರ ಪ್ರಮುಖ ಕಾರ್ಯವಾಗಿತ್ತು ಈ ಒಂದು ಐದು ವರ್ಷದಲ್ಲಿ ವಿದ್ಯಾರ್ಜನೆ ವಿದ್ಯೆಯನ್ನು ಗಳಿಸೋದೇ ಅವರ ಪ್ರಮುಖ ಕಾರ್ಯವಾಗಿತ್ತು ಹೋಗೊಂಡ ವಯಸ್ಸಿನಲ್ಲಿ ಪ್ರಭುವಿನ ಲೀಲೆಗಳು ಬಹು ಪ್ರಶಸ್ತವಾದವು ವಿದ್ಯಾರ್ಜನೆ ಅವರ ಮುಖ್ಯ ಉದ್ಯೋಗವಾಗಿತ್ತು ಅದಾದ ತರುವಾಯ ಬಹು ಮನೋಹರವಾದ ಅವರ ವಿವಾಹ ನೆರವೇರಿತು ಹೊಗೊಂಡದಲ್ಲಿ ಪ್ರಭುಗಳು ತಮ್ಮ ಮೊದಲ ಒಂದು ವಿವಾಹ ಆಗುತ್ತೆ ಮಹಾಪ್ರಭು ಹಿಮಾಯ ಪಂಡಿತನು ಪ್ರಭುವರಿಯರು ಗಂಗಾದಾಸ ಪಂಡಿತರ ಶಾಲೆಯಲ್ಲಿ ವ್ಯಾಕರಣ ಶಾಸ್ತ್ರದ ಅಭ್ಯಾಸ ಮಾಡುತ್ತಿದ್ದರು ಗಂಗಾದಾಸ ಪಂಡಿತ ಅವರ ಗುರುಗಳ ಹೆಸರು ಆಗ ವ್ಯಾಕರಣದ ನಿಯಮ ಹಾಗೂ ಸೂತ್ರಗಳನ್ನು ಒಂದು ಸಲ ಕೇಳುವುದೇ ತಡ ಅವು ಅವರಿಗೆ ಆ ಕ್ಷಣವೇ ಬಾಯಿಗೆ ಬಂದು ಬಿಡುತ್ತಿದ್ದವು ಪಂಜೀಟಿಕಾ ಎನ್ನುವ ವ್ಯಾಕರಣ ಗ್ರಂಥದ ಮೇಲೆ ಚೈತನ್ಯರು ಎಂತಹ ಪ್ರಭುತ್ವ ಗಳಿಸಿ ಗಳಿಸಿದರೆಂದರೆ ಅವರು ಆಗತಾನೆ ಪಾಠಕ್ಕೆ ಸೇರಿದ ವಿದ್ಯಾರ್ಥಿಯಾದರೂ ಇತರ ವಿದ್ಯಾರ್ಥಿಗಳ ಮೇಲೆ ವಿಜಯ ಸಾಧಿಸಬಲ್ಲವರಾಗಿದ್ದರು ಮೊದಲು ಈ ಪಂಜಿ ಪಂಜಿಟಿಕಾ ಅನ್ನೋ ವ್ಯಾಕರಣ ಗ್ರಂಥಕ್ಕೆ ಒಂದು ವ್ಯಾಖ್ಯಾನ ಇತ್ತಂತೆ ಆಮೇಲೆ ಚೈತನ್ಯ ಮಹಾಪ್ರಭುಗಳೇ ಅದಕ್ಕೆ ವ್ಯಾಖ್ಯಾನ ಬರೆದಂತೆ ತಾವು ಬರೆದಿರುವ ಚೈತನ್ಯ ಮಂಗಳ ಎನ್ನುವ ಗ್ರಂಥದಲ್ಲಿ ಶ್ರೀಲ ವೃಂದಾವನ ದಾಸ ಠಾಕೂರರು ಚೈತನ್ಯ ಮಹಾಪ್ರಭುಗಳ ವಿದ್ಯೆಗೆ ಸಂಬಂಧಿಸಿದ ಲೀಲೆಗಳನ್ನು ವಿಸ್ತಾರವಾಗಿ ವರ್ಣಿಸಿದ್ದಾರೆ ಹ್ಮ್ ಅಂದರೆ ಚೈತನ್ಯ ಭಾಗವತ ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ತಮಗೆ ಆಕೆಯಿಂದ ಒಂದು ದಾನವು ಬೇಕಾಗಿದೆ ಎಂದು ವಿನಂತಿಸಿಕೊಂಡರು ಇವಾಗ ಮುಂಚೆನೆ ಹೇಳ್ದಂಗೆ ಈ ಚೈತನ್ಯ ಚರಿತಾಮೃತದಲ್ಲಿ ಲೀಲೆಗಳ ವಿಷಯವಾಗಿ ಕೇವಲ ಯಾವ ಲೀಲೆಗಳನ್ನು ದಾಸ ಠಾಕೂರರು ಚೈತನ್ಯ ಭಾಗವತದಲ್ಲಿ ವರ್ಣಿಸಿಲ್ಲು ಅದನ್ನ ಮಾತ್ರ ವರ್ಣಿಸಿದ್ದಾರೆ ಹಾಗಾಗಿ ನಾವು ಚೈತನ್ಯ ಮಹಾಪ್ರಭುಗಳ ಈ ಸಂಪೂರ್ಣ ಲೀಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಚೈತನ್ಯ ಭಾಗವತ ಮೊದಲು ಓದ್ಬೇಕು ಆಮೇಲೆ ಚೈತನ್ಯ ಸೇರಿಸ್ತಾ ಓದ್ಬೇಕು ಅಥವಾ ಜೊತೆ ಜೊತೆಗೆ ಅಲ್ಲಿ ಬಾಲಿ ಲೀಲೆ ಇಲ್ಲಿ ಬಾಲಿಲೀಲೆ ಅಲ್ಲಿ ಪೌಗಂಡ ಇಲ್ಲಿ ಪೌಗಂಡ ಆ ರೀತಿ ಓದಿದ್ರೆ ಸಂಪೂರ್ಣ ಚಿತ್ರ ನಮಗೆ ಸಿಗುತ್ತೆ ಇವಾಗ ಒಂದು ವಿಶೇಷವಾದ ಲೀಲೆ ನಡೆದಿದ್ದು ಆ ಪೌಗಂಡದಲ್ಲಿ ತಾಯಿಯಿಂದ ಅವರು ಒಂದು ದಾನವನ್ನ ಕೇಳ್ತಾ ಇದಾರೆ ಏನಿದು ಚೈತನ್ಯರ ತಾಯಿ ಉತ್ತರ ಕೊಟ್ಟು ಪ್ರೀತಿಯ ಮಗನೇ ನೀನು ಏನನ್ನಾದರೂ ಕೇಳು ನಾನು ಅದನ್ನು ಕೊಡುವೆ ತರುವಾಯ ಪ್ರಭುಗಳು ನುಡಿದರು ಅಮ್ಮ ಏಕಾದಶಿಯ ದಿನ ಅನ್ನ ಉಣ್ಣಬೇಡ ಹ್ಮ್ ಏಕಾದಶಿಯನ್ನ ಪಾಲನೆ ಮಾಡಬೇಕು ಅಂತ ನಿಮಾಯಿ ಅಮ್ಮನಿಗೆ ಕೇಳ್ಕೊತಾ ಇದ್ದಾನೆ ಅಂದ್ರೆ ಏಕಾದಶಿಯ ವ್ರತ ಎಷ್ಟು ಮುಖ್ಯವಾದದ್ದು ಪ್ರಮುಖವಾದದ್ದು ನಮ್ಮ ಭಕ್ತಿಯ ಜೀವನಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಎಷ್ಟೊಂದು ಜನ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆ ಏಕಾದಶಿ ಅಂದ್ರೆ ಅನ್ನ ತಿನ್ನೋದಿಲ್ಲ ಆದರೆ ಧಾನ್ಯಗಳನ್ನು ತಿಂತಾರೆ ಆದ್ರೆ ಇಲ್ಲಿ ಅನ್ನ ತಿನ್ನಬೇಡ ಅಂದ್ರೆ ಅನ್ನೂ ತಿನ್ನಬಾರ್ದು ಬೇರೆ ಬೇಳೆ ಅಂತ ಧಾನ್ಯನೂ ಧಾನ್ಯವನ್ನು ತಿನ್ನಬಾರ್ದು ತಾಯಿ ಶಚಿ ನುಡಿದರು ನೀನು ತುಂಬಾ ಒಳ್ಳೆಯದನ್ನೇ ಹೇಳಿದೆ ಏಕಾದಶಿಯ ದನ ದಿನ ನಾನು ಧಾನ್ಯವನ್ನು ಉಣ್ಣುವುದಿಲ್ಲ ಆ ದಿನದಿಂದ ಆಕೆಯು ಏಕಾದಶಿಯ ದಿನ ಉಪವಾಸ ಮಾಡುವುದನ್ನು ಆರಂಭಿಸಿದರು ಸೊ ಏಕಾದಶಿಯ ದಿನ ಭಕ್ತರು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಸಂಪೂರ್ಣವಾಗಿ ನೀರಿಲ್ಲದೆ ಉಪವಾಸ ಮಾಡೋದು ಎಲ್ಲಕ್ಕಿಂತ ಶ್ರೇಷ್ಠ ಆಮೇಲೆ ನೀರು ಆಮೇಲೆ ಹಾಲು ಹಣ್ಣು ಅದು ಆಗಲಿಲ್ಲ ಅಂದರೆ ಏನಾದರೂ ಹ್ಞೂ ಬೇಸಿರುವಂಥದ್ದು ಏಕಾದಶಿಯ ಪ್ರಸಾದವನ್ನು ಸ್ವೀಕಾರ ಮಾಡೋದು ಅದೇ ಎಲ್ಲಕ್ಕಿಂತ ಮುಖ್ಯವಾದದ್ದು ಏಕಾದಶಿಯ ದಿನ ಹೆಚ್ಚು ಜಪ ಹೆಚ್ಚು ಶ್ರವಣ ಹೆಚ್ಚು ಕೀರ್ತನೆ ಹೆಚ್ಚು ಭಕ್ತಿಯ ಚಟುವಟಿಕೆಗಳು ಮಾಡಬೇಕು ಉಪವಾಸ ಉಪ ಅಂದ್ರೆ ಹತ್ರ ಉಪವಾಸ ಅಂದ್ರೆ ಹತ್ರ ವಾಸ ಮಾಡೋದು ಅದಾದ ತರುವಾಯ ವಿಶ್ವರೂಪನು ಯವನಕ್ಕೆ ಬಂದ ತರುಣ ತರುಣನಾಗಿ ಬೆಳೆದಿದ್ದುದನ್ನು ನೋಡಿದ ಜಗನ್ನಾಥ ಮಿಶ್ರರು ಮಗನಿಗೆ ಕನ್ಯೆಯನ್ನು ಗೊತ್ತುಪಡಿಸಿ ಮದುವೆ ಮಾಡಲು ಬಯಸಿದರು ಮದುವೆ ಪ್ರಸ್ತಾವವನ್ನು ಕೇಳಿದ ವಿಶ್ವರೂಪನು ಸನ್ಯಾಸ ಸ್ವೀಕರಿಸಲು ಹಾಗೂ ಯಾತ್ರಾ ಸ್ಥಳಗಳ ಸಂಚಾರ ಮಾಡಲು ಆ ಕೂಡಲೇ ಮನೆ ತೊರೆದು ಹೊರಟು ಹೋದ ಇದು ವಿಶ್ವರೂಪ ಇವರ ಅಣ್ಣ ತಕ್ಷಣ ಹೊರಟು ಬಿಡ್ತಾನೆ ಹಿರಿಯ ಪುತ್ರ ವಿಶ್ವರೂಪನು ತಮ್ಮನ್ನು ಬಿಟ್ಟು ಹೊರಟು ಹೋದ ವಾರ್ತೆಯನ್ನು ಕೇಳಿದ ಸಚಿ ಮಾತೆ ಹಾಗೂ ಜಗನ್ನಾಥ ಮಿಶ್ರರು ತುಂಬಾ ವ್ಯಾಕುಲಿತರಾದರು ಆಗ ಭಗವಾನ್ ಚೈತನ್ಯರು ಅವರನ್ನು ಸಂತೈಸಲು ಪ್ರಯತ್ನಪಟ್ಟರು ಪ್ರಭುವರಿಯರು ನುಡಿದರು ಹುರಿಯ ತಾಯಿ ತಂದೆಯರೇ ವಿಶ್ವರೂಪನು ಸನ್ಯಾಸ ಸ್ವೀಕರಿಸಿದ್ದರಿಂದ ಒಳ್ಳೆಯದೇ ಆಯಿತು ಏಕೆಂದರೆ ಇದರಿಂದಾಗಿ ಅವನು ತನ್ನ ತಾಯಿಯ ಹಾಗೂ ತಂದೆಯ ವಂಶಗಳೆರಡನ್ನೂ ಉದ್ಧರಿಸಿದಂತಾಯಿತು ಯಾರಾದರೂ ಸನ್ಯಾಸವನ್ನು ಸ್ವೀಕರಿಸಿದರೆ ಎರಡು ಕುಟುಂಬವನ್ನು ಉದ್ಧರಿಸಿದಂಗೆ ಅದೇ ರೀತಿಯಲ್ಲಿ ಯಾರಾದರೂ ಸನ್ಯಾಸವನ್ನು ಬೇಡ ವೈಷ್ಣವನಾದರೆ ಶುದ್ಧ ಭಕ್ತನಾದರೆ ಹ್ಮ್ ಹ್ಞೂ ಇಪ್ಪತ್ತೊಂದು ತಲೆಮಾರುಗಳು ಹ್ಮ್ ಉದ್ಧಾರವಾಗುವಂತೆ ಹಾಗಾಗಿ ತಂದೆ ತಾಯಂದರು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಹ್ಮ್ ಮನೆಯಲ್ಲಿ ನಿಮ್ಮ ಮಕ್ಕಳು ಭಕ್ತಿಯಲ್ಲಿ ತೊಡಗಿದ್ರೆ ಅವರಿಗೆ ಪ್ರೋತ್ಸಾಹವನ್ನ ಕೊಡಿ ಅವರಿಗೆ ಅಡ್ಡಿ ಆಗಬೇಡಿ ನಿಮಗೆ ಒಳ್ಳೆಯದದು ಹ್ಞೂ ನಿಮಗೆ ಅದರಿಂದ ಲಾಭ ಸಿಗುತ್ತೆ ಆಮೇಲೆ ಅದಕ್ಕೆ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ ತಂದೆ ತಾಯಿಗೆ ಹ್ಮ್ ಸನ್ಯಾಸ ತಗೊಳೋದ್ರಿಂದ ನಿಮಗೂ ಶ್ರೇಯಸ್ಕರವೇ ತಾವು ನಿಂತು ತಾಯಿ ತಂದೆಯರ ಸೇವೆ ಮಾಡುವುದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಆಶ್ವಾಸನೆ ನೀಡಿದರು ಆಗ ಚೈತನ್ಯ ಚೈತನ್ಯರ ಮಾತಾ ಪಿತೃಗಳು ಸಂತೋಷ ಚಿತ್ತರಾದರು ಹ್ಞೂ ನಿಮ್ಮ ಹೇಳ್ತಾನೆ ನಾನಿದ್ದೀನಿ ವಿಶ್ವರೂಪ ಅಣ್ಣ ಹೋದ ಪರವಾಗಿಲ್ಲ ನಾನಿದ್ದೀನಿ ನಾನು ನೋಡ್ಕೋತೀನಿ ಯೋಚನೆ ಮಾಡ್ಬಿಡಿ ಅಂತ ಹಾಗಾಗಿ ಅವರು ಸ್ವಲ್ಪ ಸಂತೋಷ ಚಿತ್ತರಾಗ್ತಾರೆ ಹ್ಮ್ ಹ್ಞೂ ಆಮೇಲೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಹಾಗಾಗಿ ಭಗವಂತನ ಸೇವೆಗಾಗಿ ಉನ್ನತ ಗುರಿಯನ್ನು ಸಾಧಿಸೋದಕ್ಕಾಗಿ ಈ ಕೆಳಮಟ್ಟದ ಧರ್ಮಗಳಿವು ಹ್ಮ್ ಮಕ್ಕಳ ಧರ್ಮ ತಂದೆ ತಾಯಿಂದರ ಧರ್ಮ ಇತ್ಯಾದಿ ಇತ್ಯಾದಿ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಸರ್ವಧರ್ಮಾನ್ ಪರಿತ್ಯಜ ಕೃಷ್ಣನಿಗೋಸ್ಕರ ಎಲ್ಲಾ ಧರ್ಮವನ್ನು ತ್ಯಜಿಸೋಕ್ಕೆ ಸಿದ್ಧರಾಗಿರಬೇಕು ಆದರೆ ಅರ್ಹತೆ ಇರಬೇಕು ಪಕ್ವತೆ ಇರಬೇಕು ಪಕ್ವತೆ ಇಲ್ಲದೆ ಅರ್ಹತೆ ಇಲ್ಲದೆ ಸುಮ್ಮನೆ ಜವಾಬ್ದಾರಿಯನ್ನು ತಪ್ಪಿಸ್ಕೊಳಕ್ಕೆ ಓಡೋಗೋದಲ್ಲ ಅದು ಸ್ವೀಕೃತವಲ್ಲ ಆದ್ರೆ ನಿಜವಾಗ್ಲೂ ಯಾರೋ ಅಷ್ಟು ಮುಂದುವರೆದಿರುವಂತಹ ಜೀವಿ ಇದ್ದು ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಕೃಷ್ಣನಿಗೆ ಕೊಡಕ್ಕೆ ಸಿದ್ಧರಾಗಿರೋವಂಥವರು ಖಂಡಿತ ಅವರು ಬೇರೆ ಧರ್ಮಗಳನ್ನು ತರಿಸಿ ಹೋಗೋ ಹೋಗಬೇಕು ಹೋಗ ಅಲ್ಲ ಹೋಗಬೇಕು ಮುಂದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನಿಗೆ ಅರ್ಪಿಸಲಾಗಿದ್ದ ತಾಂಬೂಲವನ್ನು ಮೆದ್ದರು ತಾಂಬೂಲವು ಅಮಲವನ್ನು ತಂದದ್ದರಿಂದ ಅವರು ಪ್ರಜ್ಞೆ ಕಳೆದುಕೊಂಡು ನೆಲಕ್ಕೆ ಬಿದ್ದರು ಹಾಗಾಗಿ ನಾವು ಸ್ವೀಕಾರ ಮಾಡಲ್ಲ ತಾಂಬೂಲ ಎಲೆ ಅಡಕೆ ಹ್ಮ್ ಸುಮ್ಮನೆ ಚೈತನ್ಯ ಮಹಾಪ್ರಭುಗಳು ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ತಾಯಿ ತಂದೆಯರು ಚೈತನ್ಯರ ಮುಖದ ಮೇಲೆ ಅವಸರ ಅವಸರವಾಗಿ ನೀರನ್ನು ಸಿಂಪಡಿಸಲಾಗಿ ಪ್ರಭುವರಿಯರು ಎಚ್ಚಿ ಎಚ್ಚೆತ್ತರು ಹೀಗೆ ಎಚ್ಚೆತ್ತರವೇ ತಮ್ಮ ತಾಯಿ ತಂದೆಯರು ಹಿಂದೆಂದೂ ಕೇಳಿ ಕೇಳದಿದ್ದಂತಹ ಆಶ್ಚರ್ಯಕರ ಮಾತೊಂದನ್ನು ಹೇಳಿದರು ಪ್ರಭು ಚೈ ಚೈತನ್ಯರು ಹೇಳಿದರು ವಿಶ್ವರೂಪನು ನನ್ನನ್ನು ತನ್ನೊಡನೆ ಕರೆದೊಯ್ದ ಅಷ್ಟೇ ಅಲ್ಲ ನಾನು ಕೂಡ ಸನ್ಯಾಸ ಸ್ವೀಕರಿಸಬೇಕೆಂದು ನನ್ನಲ್ಲಿ ಭಿನ್ನವಿಸಿಕೊಂಡ ವಿಶ್ವರೂಪನಿಗೆ ನಾನು ಹೀಗೆಂದು ಉತ್ತರ ಕೊಟ್ಟೆ ಮನೆಯಲ್ಲಿ ಅಸಹ ಅಸಹಾಯಕರಾದ ನನ್ನ ತಾಯಿ ತಂದೆಯರಿದ್ದಾರೆ ಅಲ್ಲದೆ ನಾನಿನ್ನು ಮಗು ಸನ್ಯಾಸ ಸ್ವೀಕರಿಸುವ ಬಗೆಗೆ ನಾನೇನು ಬಲ್ಲೆ ಹೇಳು ಮುಂದೆ ನಾನು ಸಂಸಾರ ವಂದಿಗನಾಗಿ ಒಂದಿಗನಾಗಿ ತಾಯಿ ತಂದೆಯರ ಸೇವೆ ಮಾಡುತ್ತೇನೆ ಏಕೆಂದರೆ ನನ್ನ ಈ ಕಾರ್ಯವು ನಾರಾಯಣನನ್ನು ಹಾಗೂ ಅವನ ಮಡದಿ ಐಶ್ವರ್ಯ ದೇವತೆಯನ್ನು ಬಹುವಾಗಿ ಸಂತೋಷಪಡಿಸುತ್ತದೆ ಯಾಕೆ ಹೇಳ್ತಾರೆ ನಾನು ಮದುವೆ ಆಗ್ತೀನಿ ಮದುವೆ ಆಗಿ ತಂದೆ ತಾಯರಿಗೆ ಸೇವೆಯನ್ನು ಮಾಡ್ತೀನಿ ಬಳಿಕ ವಿಶ್ವರೂಪನು ನನ್ನನ್ನು ಮನೆಗೆ ಕಳುಹಿಸಿಕೊಟ್ಟ ನನ್ನ ತಾಯಿ ಸಚಿದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸು ಎಂದು ನನ್ನಲ್ಲಿ ಭಿನ್ನವಿಸಿಕೊಂಡ ಈ ಪರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ವಿಧ ವಿಧವಾದ ಲೀಲೆಗಳನ್ನು ತೋರಿದರು ಆದರೆ ಅವರು ಏಕೆ ಹಾಗೆ ಮಾಡಿದ್ದಾರೆ ನನಗೆ ಅರ್ಥವಾಗುತ್ತಿಲ್ಲ ಅಂದ್ರೆ ಹ್ಞೂ ನಮ್ರತೆಯಿಂದ ಕೃಷ್ಣದಾಸ್ ಕವಿರಾಜ ಅವರು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅವನು ಯಾಕೆ ಈ ಎಲ್ಲ ಲೀಲೆಗಳನ್ನು ಮಾಡಿದ್ರ ಮಾಡ್ದ ಅಂತ ಹ್ಞೂ ಅವರಿಗೆ ಗೊತ್ತಿತ್ತು ವೈಷ್ಣವರಾದ್ದರಿಂದ ಅವರು ಸುಮ್ಮನೆ ನಮ್ರತೆಯಿಂದ ಹಂಗೆ ಹೇಳ್ತಾ ಇದ್ದಾರೆ ಮತ್ತೆ ನಮ್ಮ ಪ್ರಭುಪಾದರು ಪೂರ್ವರ ಆಚಾರ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರೆಲ್ಲ ಇದ್ರ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ ಹಾಗಾಗಿ ಆ ಆ ಒಳ ವಿಷಯ ಏನಿದೆ ಅನ್ನೋದನ್ನ ಅವರು ಬಹಿರಂಗ ಮಾಡಿದ್ದಾರೆ ಕೆಲ ಕಾಲಾನಂತರ ಜಗನ್ನಾಥ ಮಿಶ್ರರು ಈ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿ ಹೋದರು ಇತ ತಾಯಿ ಹಾಗೂ ಮಗನ ಶೋಕವು ಅವರ ಹೃದಯಗಳನ್ನು ತೋಯಿಸಿಬಿಟ್ಟಿತು ಭಗವಾನ್ ಚೈತನ್ಯ ಹಾಗೂ ಅವರ ತಾಯಿಯನ್ನು ಸಂತೈಸಲು ಬಂದು ಬಂದವ ಬಂದು ಬಾಂಧವರು ಬಂದಿಳಿದರು ಬಳಿಕ ಭಗವಾನ್ ಚೈತನ್ಯರು ಸ್ವಯಂ ದೇವತಂಪನ ಪುರುಷನೇ ಆಗಿದ್ದರು ಗತಿಸಿದ ತಂದೆಯ ಉತ್ತರ ಕ್ರಿಯೆಗಳನ್ನು ವೈದಿಕ ಪದ್ಧತಿಯಂತೆ ಮಾಡಿ ಮುಗಿಸಿದರು ಹ್ಮ್ ಸೊ ಇಲ್ಲಿಯೂ ಮತ್ತೆ ಕಲಿಯೋ ವಿಷಯಗಳಿವೆ ಹ್ಮ್ ಒಂದು ನಿಮಿಷ ಒಂದು ವೈಷ್ಣವರ ಕುಟುಂಬದಲ್ಲಿ ಯಾರಾದರೂ ನಮ್ಮ ದೇಹವನ್ನ ತರಿಸಿದ್ರೆ ಹ್ಮ್ ಅಗಲಿಕೆಯ ಕಾರಣ ದೇಹ ಹೋಗಿದ್ದಕ್ಕೆ ಅಲ್ಲ ಹ್ಮ್ ಅಂತಹ ವೈಷ್ಣವರ ಸಂಘ ಇನ್ನೂ ಸಿಗೋದಿಲ್ವಲ್ಲ ಅನ್ನೋ ದುಃಖ ಹ್ಮ್ ದೈಹಿಕ ಮಟ್ಟದಲ್ಲಿ ಗೋಳಾಡೋ ಅವಶ್ಯಕತೆ ಇಲ್ಲ ಅದನ್ನ ಕೃಷ್ಣ ಭಗವದ್ಗೀತೆಯಲ್ಲ ಆಗಲಿ ಹೇಳ್ಕೊಟ್ಟಿದ್ದಾನೆ ಆದರೆ ಆ ವೈಷ್ಣವರ ಒಂದು ಅಗಲಿಕೆಯಿಂದ ಅವರ ಸಂಘ ಸಿಗೋದಿಲ್ಲ ಅವರ ಮಾರ್ಗದರ್ಶನ ಸಿಗೋದಿಲ್ಲ ಅನ್ನೋ ಕಾರಣ ನಾವು ದುಃಖವನ್ನು ಪಡ್ಬೋದು ಆದರೆ ನಿಜವಾಗೂ ವೈಷ್ಣವರ ವೈಷ್ಣವರು ನಮ್ಮ ಕಣ್ಣನ್ನ ಕಣ್ಣೆದುರಿಗೆಯಿಂದ ಕಣ್ಮರೆ ಆದರೆ ಅವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಿದ್ದಾರೆ ಭಗವಂತನ ಲೀಲೆಯನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋ ಸಂತೋಷ ಇನ್ನೂ ಹೆಚ್ಚು ಚದ್ದು ಅದು ಇದಕ್ಕಿಂತ ನಮ್ಮ ಅಗಲಿಕೆಗಿಂತ ಅದು ಹೆಚ್ಚು ಆನಂದವನ್ನು ಕೊಡುವಂಥದ್ದು ಅದು ಮೊದಲನೇ ವಿಷಯ ಎರಡನೇದು ಚೈತನ್ಯ ಮಹಾಪ್ರಭುಗಳು ತೋರ್ಸಿದ್ರು ಈ ಶ್ರದ್ಧಾ ಕ್ರಿಯೆ ಅನ್ನೋದು ಬಹಳ ಮುಖ್ಯ ವೈದ್ಯಕೀಯ ಪದ್ಧತಿ ಅಂದ್ರೆ ಸ್ಮಾರ್ಥ ವಿಧಿ ಅಲ್ಲ ವೈಷ್ಣವ ವಿಧಿ ಹ್ಮ್ ವೈಷ್ಣವ ವಿಧಿಯಲ್ಲಿ ನಾವು ಶ್ರದ್ಧಾ ಕ್ರಿಯೆಯನ್ನ ಮಾಡ್ಬೋದು ನಮಗೆ ಇನ್ನೂ ಒಂದು ಮಟ್ಟ ಅಂದ್ರೆ ಎರಡು ಮೂರು ತರಹ ಶ್ರದ್ಧಾ ಕ್ರಿಯೆಯನ್ನು ಮಾಡಬಹುದು ಮೊದಲು ಸ್ಮಾರಥವಿಧಿ ವಿಧಿ ಅಂದ್ರೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಯಾರೇ ಪೂಜಾರಿ ಕರೆದ್ರು ಸಾಮಾನ್ಯ ಪೂಜಾರಿಯರನ್ನು ಅವ್ರು ಏನ್ ಮಾಡ್ತಾರೋ ಅದು ವಿಧಿ ಆ ಎರಡನೇದು ವೈಷ್ಣವ ವೈಷ್ಣವ ವಿಧಿ ಅಂದ್ರೆ ವೈದಿಕ ವಿಧಿ ವೈಷ್ಣವ ವೈದಿಕ ವಿಧಿ ಮೂರನೆಯದು ಯಾರು ಕೃಷ್ಣನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೋ ಕೃಷ್ಣನ ಮೇಲೆ ಆಶ್ರಿತ ಒಂದು ನಂಬಿಕೆ ಸಂಪೂರ್ಣ ನಂಬಿಕೆಯಿಂದ ಶರಣಾಗತರಾಗಿದ್ದಾರೋ ಅವರು ಮಾಡ್ಬೇಕಾಗಿರೋದು ಸುಮ್ಮನೆ ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸಿ ಒಂದು ವೈಷ್ಣವರಿಗೆ ಒಂದು ಭೋಜನದ ಸೇವೆಯನ್ನು ಮಾಡಿದ್ರೆ ಅದೇ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸಿ ಆ ಅದನ್ನ ಅದರ ಆ ಪ್ರಸಾದವನ್ನ ಆ ಗತಿಸಿದ ಆತ್ಮಕ್ಕೆ ಯಾರಿಗೋಸ್ಕರ ನಾವು ಇದೀವೋ ಅವರಿಗೆ ಅರ್ಪಿಸ್ಬಿಟ್ರೆ ಅದೇ ಶ್ರಾದ್ದಾಕ ಕ್ರಿಯೆಯ ಮೂಲ ಪಿಂಡ ಉದಕ ಆ ಪಿಂಡ ಉದಕ ಏನು ಎರಡೂ ವಿಷ್ಣು ಪ್ರಸಾದ ಹ್ಮ್ ಮಾಡ್ಬೇಕಿರೋದಷ್ಟೇ ನಾಳೆ ಮೂರು ಹಂತಗಳಿವೆ ಹ್ಮ್ ಮಾತಾಧಿ ವೈದಿಕ ವಿಧಿ ಆಮೇಲೆ ಶುದ್ಧ ಭಕ್ತರ ಒಂದು ಅಥವಾ ಆ ಒಂದು ಆ ನೆಲೆಯನ್ನು ತಲುಪಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತ ಭಕ್ತರ ವಿಧಿ ಹ್ಮ್ ಸೊ ಅದನ್ನ ಮಾಡಿ ಮುಗಿಸಿದ್ರು ಕೆಲವು ದಿನಗಳ ಬಳಿಕ ಪ್ರಭು ಹೀಗೆ ಆಲೋಚಿಸಿದರು ನಾನು ಸನ್ಯಾಸ ಸ್ವೀಕರಿಸದೆ ಉಳಿದೆ ಮತ್ತು ನಾನು ಮನೆಯಲ್ಲೇ ಉಳಿದಿರುವುದರಿಂದ ಗೃಹಸ್ಥನಂತೆ ಬಾಳಬೇಕಾದದ್ದು ನನ್ನ ಕರ್ತವ್ಯ ಸೊ ಇದು ಇನ್ನೊಂದು ಮುಖ್ಯವಾದ ವಿಷಯ ಹ್ಮ್ ಇಲ್ಲ ನಾವು ಬ್ರಹ್ಮಚಾರಿ ಆಶ್ರಮ ಸ್ವೀಕಾರ ಮಾಡಬೇಕು ಇಲ್ಲ ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡಬೇಕು ಇಲ್ಲ ಮಧ್ಯದಲ್ಲಿ ಸಿಕ್ಕಾಕೋಬಾರದು ಶಾಸ್ತ್ರದಲ್ಲಿ ಅದಕ್ಕೆ ಅನುಮತಿ ಇಲ್ಲ ಅಂದ್ರೆ ವಿವಾಹವಾಗದೆ ಮನೆಯಲ್ಲಿ ಇರೋದು ಅಷ್ಟು ಶ್ರೇಯಸ್ಕರವಾದದಲ್ಲ ಭಗವಾನ್ ಚೈತನ್ಯರ ಆಲೋಚನೆ ಹೀಗೆ ನಡೆದಿತ್ತು ಹೆಂಡತಿ ಒಬ್ಬಳ ಅಲ್ಲದೆ ಗೃಹಸ್ಥನ ಬದುಕಿಗೆ ಯಾವ ಅರ್ಥವೂ ಇಲ್ಲ ಹೀಗೆ ಪ್ರಭುಗಳು ಮದುವೆ ಮಾಡಿಕೊಳ್ಳಲು ನಿಶ್ಚಯಿಸಿದರು ಕೇವಲ ಒಂದು ಮನೆಯೂ ಗೃಹವಾಗುವುದಿಲ್ಲ ಗ್ರಹ ಎನ್ನುವ ಶಬ್ದಕ್ಕೆ ಅರ್ಥ ನೀಡುವವಳು ಗೃಹಿಣಿ ವ್ಯಕ್ತಿಯು ಮನೆಯಲ್ಲಿ ತನ್ನ ಹೆಂಡತಿಯೊಡನೆ ಬಾಳಿದರೆ ಇಬ್ಬರೂ ಒಟ್ಟಾಗಿ ಮಾನವ ಜೀವನದ ಧ್ಯೇಯಗಳನ್ನು ಸಾಧಿಸಬಹುದು ಮದುವೆಯ ಉದ್ದೇಶ ಇಂದ್ರಿಯ ಭೋಗ ಅಲ್ಲ ಮದುವೆ ಉದ್ದೇಶ ಇಬ್ಬರೂ ಸೇರಿ ಜೀವನದ ಧ್ಯೇಯವನ್ನ ಸಾಧಿಸೋದು ಬ್ರಹ್ಮಚಾರಿಯಾಗಿದ್ರೆ ಒಬ್ಬನೇ ಇದ್ಕೊಂಡು ಸಾಧಿಸ್ತಾನೆ ಪತಿ ಪತ್ನಿಯರು ಇದ್ಕೊಂಡು ತಮ್ಮ ಜೀವನದ ಪರಿಪೂರ್ಣತೆ ಮಕ್ಕಳ ಪರಿಪೂರ್ಣತೆ ಹಿರಿಯರ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡೋದು ಬಹಳ ಜವಾಬ್ದಾರಿಯ ಕೆಲಸ ಬಹಳ ಕಠಿಣ ಬ್ರಹ್ಮಚಾರಿ ಇರುವಾಗ ಒಬ್ಬನೇ ಜೀವನ ಅಷ್ಟೇ ಹ್ಮ್ ಅವನ ಅವನಾಯಿತು ಅವನ ಜೀವನ ಆಯಿತು ಗೃಹಸ್ಥರಾದರೆ ಒಬ್ಬರಿಗೆ ನಾಲ್ಕು ಐದು ಆರು ಜೀವಿಗಳ ಒಂದು ಅವಲಂಬನೆ ಎಲ್ಲವನ್ನ ನಡೆಸ್ಕೊಂಡು ಕರ್ತವ್ಯಗಳನ್ನು ಮಾಡ್ಕೊಂಡು ಭಕ್ತಿಯನ್ನ ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಹೋಗೋದು ಬಹಳ ಹೋರಾಟದ ಕೆಲಸ ಅಷ್ಟು ಸುಲಭವಲ್ಲ ಆದ್ರೆ ಆದರೆ ಇಲ್ಲಿ ಜೈತನ್ಯ ಮಹಾಪ್ರಭುಗಳು ಮದುವೆ ಆಗೋರಿಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಮದುವೆ ಉದ್ದೇಶನೇ ಮಾನವ ಜೀವನದ ಧ್ಯೇಯವನ್ನು ಪೂರ್ಣಗೊಳಿಸ್ಕೊಳ್ಳೋದು ಇಬ್ಬರು ಜೊತೆಗೆ ಕೆಲಸ ಮಾಡ್ಕೊಂಡು ಕೆಲಸ ಅಂದ್ರೆ ಒಬ್ಬರಿಗೊಬ್ಬರು ಸಹಕಾರ ನೀಡ್ಕೊಂಡು ಒಂದು ದಿನ ಪ್ರಭುವರಿಯರು ಅಧ್ಯಯನ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದರು ಆಗ ಆಕಸ್ಮಿಕವೋ ಎಂಬಂತೆ ವಲ್ಲಭಾಚಾರ್ಯರ ಮಗಳು ಗಂಗಾ ನದಿಯೆಡೆಗೆ ಹೋಗುತ್ತಿದ್ದುದು ಅವರು ಅವರ ಕಣ್ಣಿಗೆ ಬಿತ್ತು ವಲ್ಲಭಾಚಾರ್ಯರ ಮಗಳು ಆ ಲಕ್ಷ್ಮೀದೇವಿ ಪ್ರಭುವರಿಯರು ಹಾಗೂ ಲಕ್ಷ್ಮೀದೇವಿ ಒಬ್ಬರನ್ನೊಬ್ಬರು ಭೇಟಿ ಮಾಡಿದರು ಈ ಮೊದಲೇ ದೈವವು ಏರ್ಪಡಿಸಿದ್ದಂತೆ ಆ ಇಬ್ಬರ ಬಾಂಧವ್ಯವು ಎಚ್ಚರಗೊಂಡಿತು ಮತ್ತು ಆಕಸ್ಮಿಕವೋ ಎಂಬಂತೆ ಮದುವೆಗಳನ್ನು ಕುದುರಿಸುವ ವನಮಾಲಿ ಸಚಿದೇವಿಯನ್ನು ನೋಡಲು ಬಂದರು ಹ್ಮ್ ಸೊ ಅವರು ಲಕ್ಷ್ಮೀದೇವಿಯನ್ನ ನೋಡ್ತಾರೆ ನೋಡಿದ ತಕ್ಷಣ ಅವರಲ್ಲಿ ಸನಾತನವಾಗಿ ಪತಿ ಪತ್ನಿ ಇಬ್ಬರು ಹಾಗಾಗಿ ಹ್ಮ್ ಅವರ ಬಾಂಧವ್ಯ ಸಹಜವಾಗಿ ಎಚ್ಚರಗೊಳ್ತು ಮತ್ತೆ ಆಕಸ್ಮಿಕವೋ ಎಂಬಂತೆ ಯಹೇನ ಆಕಸ್ಮಿಕ ಭಗವಂತನ ಏರ್ಪಾಡು ವನಮಾಲಿ ಅನ್ನೋರು ಮದುವೆಯನ್ನ ಹ್ಮ್ ಕುದುರಿಸುವಂತಹ ಒಬ್ಬ ಒಬ್ಬರು ಅವರು ಸಚಿದೇವಿಯನ್ನು ನೋಡಕ್ಕೆ ಅವರು ಮನೆಗೆ ಹೋಗ್ತಾರೆ ಯಾಕಂದ್ರೆ ಇವಾಗ ಜಗನ್ನಾಥ ಮಿಶ್ರಾ ಅವರು ಈ ತೆರೆಸಿದ್ರು ಹ್ಮ್ ಚೈತನ್ಯ ಮಹರುಗಳ ತಂದೆ ಹಾಗಾಗಿ ತಾಯಿ ಒಬ್ಬರೇ ಇದ್ದಿದ್ದು ಸಚಿದೇವಿ ಸತಿದೇವಿಯವರ ಹತ್ರ ಹೋಗಿ ಮಾತಾಡ್ತಾರೆ ವನಮಾಲಿ ಸತಿದೇವಿಯ ಇಂಗಿತದಂತೆ ವನಮಾಲಿ ಘಟಕ ವಿವಾಹದ ಏರ್ಪಾಡುಗಳನ್ನು ಮಾಡಿದರು ಕಾಲಕ್ರಮದಲ್ಲಿ ಚೈತನ್ಯ ಲಕ್ಷ್ಮೀದೇವಿಯನ್ನು ಮದುವೆಯಾದರು ಪ್ರಭುವರಿಯರ ಎಳೆಯ ವಯಸ್ಸಿನ ಈ ಎಲ್ಲಾ ಲೀಲೆಗಳನ್ನು ವೃಂದಾವನ ದಾಸ ಠಾಕೂರರು ವಿಸ್ತಾರವಾಗಿ ವರ್ಣಿಸಿದ್ದಾರೆ ಆ ಲೀಲೆಗಳ ಸಂಗ್ರಹ ರೂಪವನ್ನು ಮಾತ್ರ ನಾನು ಇಲ್ಲಿ ನೀಡಿದ್ದೇನೆ ತಮ್ಮ ಪೂರ್ವ ವಯಸ್ಸಿನಲ್ಲಿ ಪ್ರಭುವರಿಯರು ಬಹು ವಿಧದ ಲೀಲೆಗಳನ್ನು ತೋರಿದರು ಇಲ ವೃಂದಾವನದಾಸ ಠಾಕೂರರು ಅವುಗಳೆಲ್ಲವನ್ನೂ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಪ್ರಭುವರಿಯರ ಈ ಲೀಲೆಗಳ ಒಂದು ಸೂಚನೆಯನ್ನು ಮಾತ್ರ ನಾನಿಲ್ಲಿ ನೀಡಿದ್ದೇನೆ ಏಕೆಂದರೆ ಇಲಾಬಂದಾವನದಾಸ ಠಾಕೂರರು ತಾವು ಬರೆದಿರುವ ಚೈತನ್ಯ ಮಂಗಳ ಮಂಗಳ ಎನ್ನುವ ಗ್ರಂಥದಲ್ಲಿ ಪ್ರಭು ಲೀಲೆಗಳನ್ನು ವಿವರವಾಗಿ ಚಿತ್ರಿಸಿದ್ದಾರೆ ಶಿಲಾ ರೂಪ ಹಾಗೂ ಶ್ರೀ ರಘುನಾಥರ ಪದ ತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ನಾದ ನಾನು ಹೇತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ ಸೊ ಇದು ಪೌಗಂಡ ಲೀಲ ಮುಗಿತು ಸೊ ಹೆಚ್ಚಿನ ವಿಷಯಗಳು ಇದರಲ್ಲಿ ಏನಿಲ್ಲ ಹೆಚ್ಚಿನ ವಿಷಯಗಳು ಚೈತನ್ಯ ಭಾಗವತದಲ್ಲಿ ಓಕೆ ಅದಿದ ಅಧ್ಯಾಯ ಹದಿನಾರು ಚೈತನ್ಯ ಮಹಾಪ್ರಭುಗಳ ಬಾಲ್ಯದ ಮತ್ತು ತಾರುಣ್ಯದ ಲೀಲೆಗಳು ಯಾರ ಅಮೃತೋಪ ಅಮೃತೋಪಮವಾದ ಕೃಪೆಯು ಮಹಾ ನದಿಯಂತೆ ಹರಿದು ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ ಅಮೃತೋಪಮವಾದ ಕೃಪೆಯು ಮಹಾ ನದಿಯಂತೆ ಹರಿದು ಇಡೀ ಜಗತ್ತಿನಲ್ಲಿ ತುಂಬಿ ಹರಿಯುತ್ತದೋ ಆ ಚೈತನ್ಯ ಮಹಾಪ್ರಭುಗಳನ್ನು ನಾನು ಭಜಿಸುತ್ತೇನೆ ನದಿಯು ಕೆಳಮುಖವಾಗಿ ಹರಿಯುವಂತೆ ಚೈತನ್ಯರು ಪತಿತರ ಕಡೆಗೇ ತಮ್ಮನ್ನು ವಿಸ್ತರಿಸಿಕೊಳ್ಳುತ್ತಾರೆ ಹ್ಮ್ ಸೊ ನಾವು ಎಷ್ಟು ಪತಿತರಾಗಿದ್ರು ನಾವು ಅಷ್ಟು ಚೈತನ್ಯ ಮಹಾಪ್ರಭುಗಳ ಕೃಪೆಗಾಗಿ ಹಾತೊರೆಯಬಹುದು ಬೇಡ್ಕೋಬಹುದು ಚೈತನ್ಯ ಮಹಾಪ್ರಭುಗಳು ಮಹಾ ವಧನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಮಹಾ ಉದಾರ ಮನಸ್ಕರು ಹಾಗಾಗಿ ಅವರ ಪಾದ ಹಿಡಿಯೋದು ಮರಿಬಾರ್ದು ಇದನ್ನ ನಾನು ಪ್ರತಿ ಕ್ಲಾಸಲ್ಲೂ ಕೂಡ ನೆನಪಿಸ್ತಾ ಇರ್ತೀನಿ ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ ಅದ್ವೈತ ಆಚಾರ್ಯರಿಗೆ ಜಯವಾಗಲಿ ಚೈತನ್ಯರ ಎಲ್ಲಾ ಭಕ್ತರಿಗೂ ಜಯವಾಗಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಿಶೋರಾವಸ್ಥೆಯಲ್ಲಿ ಚಿರಕಾಲ ಬದುಕಲಿ ಲಕ್ಷ್ಮಿ ಸರಸ್ವತಿಯರಿಬ್ಬರೂ ಅವರನ್ನು ಪೂಜಿಸಿದರು ವಿದ್ಯಾದೇವತೆಯಾದ ಸರಸ್ವತಿಯು ಇಡೀ ಜಗತ್ತನ್ನೇ ಗೆದ್ದಿದ್ದ ಪಂಡಿತರ ಮೇಲೆ ವಿಜಯ ಸಾಧಿಸಿದ್ದ ಚೈತನ್ಯರ ಚೈತನ್ಯರನ್ನು ಅರ್ಚಿಸಿದಳು ಮತ್ತು ಲಕ್ಷ್ಮೀದೇವಿಯು ದೇವಿಯು ಚೈತನ್ಯರನ್ನು ಮನೆಯಲ್ಲಿ ಪೂಜಿಸಿದಳು ಲಕ್ಷ್ಮೀದೇವಿಯೊಂದಿಗೆ ವಿವಾಹ ಆಗಿತ್ತು ಹಾಗಾಗಿ ಅವಳು ಮನೆಯಲ್ಲಿ ಪೂಜಿಸಿದಳು ಮತ್ತೆ ಸರಸ್ವತಿ ಹ್ಮ್ ಅವರ ಪಾಂಡಿತ್ಯ ಹ್ಞೂ ಪಾಂಡಿತ್ಯ ಅವರ ಪಾಂಡಿತ್ಯವನ್ನು ಪ್ರದರ್ಶಿಸೋ ಒಂದು ಲೀಲೆಯ ಮೂಲಕ ಸರಸ್ವತಿ ಅವಳಿಗೆ ಸೇ ಅವರಿಗೆ ಸೇವೆಯನ್ನು ಮಾಡುದು ಆದ್ದರಿಂದಲೇ ಅವರು ಲಕ್ಷ್ಮೀ ಅವರ ಪತಿ ಅಥವಾ ಪ್ರಭು ಅಂತಹ ಚೈತನ್ಯರಿಗೆ ನನ್ನ ಪ್ರಣಾಮ ಸಲ್ಲಿಸುತ್ತೇನೆ ಚೈತನ್ಯ ಮಹಾಪ್ರಭುಗಳು ಹನ್ನೊನೇ ಹನ್ನೊಂದನೇ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಆರಂಭಿಸಿದರು ಹನ್ನೊಂದನೇ ವಯಸ್ಸಿನಲ್ಲಿ ಅಷ್ಟೇ ಐದು ವಯಸ್ ಐದು ವರ್ಷದಲ್ಲಿ ಅವರು ಏನು ಗಂಗಾದಾಸರ ಹತ್ರ ಹೋಗಿ ಕಲಿತರೋ ಎಷ್ಟು ಪಂಡಿತರಾದರೂ ಅಂದ್ರೆ ಅವರು ಹನ್ನೊಂದನೇ ವಯಸ್ಸಿನಿಂದ ಇನ್ನೊಬ್ಬರಿಗೆ ಪಾಠ ಹೇಳ್ಕೊಡಕ್ಕೆ ಶುರು ಮಾಡ್ಬಿಡ್ತಾರೆ ಹ್ಮ್ ಇದು ಅವರ ಕೈಶೋರ ಜೀವನದ ಆರಂಭ ಚೈತನ್ಯ ಮಹಾಪ್ರಭುಗಳು ಬೋಧಕರಾದೊಡನೆ ನೂರಾರು ಶಿಷ್ಯರು ಅವರ ಬಳಿ ಬಂದರು ಪ್ರತಿಯೊಬ್ಬರು ಅವರ ವ್ಯಾಖ್ಯಾನ ವಿಧಾನವನ್ನು ಕೇಳಿ ವಿಸ್ಮಯಗೊಂಡರು ಬಹಳ ಬುದ್ಧಿವಂತ ಬುದ್ಧಿವಂತರು ಚೈತನ್ಯ ಮಹಾಪ್ರಭುಗಳು ಚೈತನ್ಯರು ಎಲ್ಲಾ ಶಾಸ್ತ್ರಗಳ ವಾಕ್ಯಾರ್ಥಗಳಲ್ಲಿ ಮಹಾ ಮಹಾಪಂಡಿತರನ್ನು ಸೋಲಿಸಿದರು ಆದರೂ ಚೈತನ್ಯರ ವಿನಯವಾದ ನಡವಳಿಕೆಯಿಂದಾಗಿ ಅವರು ಯಾರೂ ಅಸಂತುಷ್ಟರಾಗಲಿಲ್ಲ ಸೊ ಇದು ಬಹಳ ಮುಖ್ಯ ಅವರು ಬಹಳ ಬುದ್ಧಿವಂತರಾಗಿದ್ರು ಕೂಡ ದೊಡ್ಡ ದೊಡ್ಡ ಪಂಡಿತರನ್ನು ಸೋಲಿಸ್ತಾ ಇದ್ರು ಆದರೆ ಅವರ ಎದುರಿಗೆ ಒಂದು ಅಹಂಕಾರವನ್ನ ತೋರ್ತಾ ಇರಲಿಲ್ಲ ಅವರ ಉದ್ದೇಶ ಅಹಂಕಾರವನ್ನ ಹೊಂದಿದ್ದಂತಹ ಎಲ್ಲ ಪಂಡಿತರು ಸೋಲಬೇಕು ಅವ್ರ ಮುಂದೆ ಸೋತು ಆ ಅಹಂಕಾರದ ಮಾರ್ಗವನ್ನು ಬಿಟ್ಟು ಭಗವಂತನ ಭಕ್ತಿಗೆ ಬರಬೇಕು ಹಾಗಾಗಿ ಅವರು ಎಂದು ಆ ರೀತಿಯಲ್ಲಿ ಒಂದು ಅಹಂಕಾರವನ್ನ ತೋರಲಿಲ್ಲ ಅಹಂಕಾರವನ್ನ ತೋರೋ ರೀತಿಯಲ್ಲಿ ಅಲ್ಲಾದ್ರೂ ಏನಾದರೂ ಕಂಡು ಬಂದ್ರೆ ಅದರ ಉದ್ದೇಶ ಅಹಂಕಾರವನ್ನ ಹೊಂದಿರೋ ವ್ಯಕ್ತಿಯನ್ ವ್ಯಕ್ತಿಯ ಅಹಂಕಾರವನ್ನ ಸದೆ ಬಡಿಯೋದಷ್ಟೇ ಸಾಮಾನ್ಯ ಜೀವಿಗಳ ತರ ಓ ಏನೋ ಒಂದು ಸಾಧನೆ ಮಾಡಿದ್ದಕ್ಕೆ ಅಥವಾ ಏನೋ ಹೆಚ್ಚು ಜ್ಞಾನ ಇರೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಅಹಂಕಾರವನ್ನ ತೋರೋ ಅಂತಹ ಯಾವ ನಡವಳಿ ನಡವಳಿಕೆಯನ್ನ ಅವರು ಪ್ರದರ್ಶಿಸ್ಲಿಲ್ಲ ಬೋಧಕರಾಗಿ ಪ್ರಭುಗಳು ಗಂಗಾ ನದಿಯ ನೀರಾಟದಲ್ಲಿ ನಾನಾ ರೀತಿ ಕೀಟಲೆಗಳನ್ನು ಮಾಡಿದರು ಹ್ಮ್ ಒಂದು ಕಡೆ ಬೋಧಕರು ಇನ್ನೊಂದು ಕಡೆ ಸಾಕಷ್ಟು ಚೇಷ್ಟೆಯನ್ನ ಮಾಡ್ತಾ ಇದ್ರು ಹನ್ನೊಂದು ವಯಸ್ಸು ಕೆಲವು ದಿನಗಳ ನಂತರ ಚೈತನ್ಯರು ಪೂರ್ವ ಬಂಗಾಳಕ್ಕೆ ಹೋದರು ಅವರು ಎಲ್ಲೆಲ್ಲಿ ಹೋದರೋ ಅಲ್ಲೆಲ್ಲಾ ಸಂಕೀರ್ತನ ಆಂದೋಲನವನ್ನು ಆರಂಭಿಸಿದರು ಸೊ ಇವಾಗ ಹ್ಮ್ ಈ ಕೈಶೋರಾವಸ್ಥೆಯಲ್ಲಿ ಹ್ಮ್ ಸೊ ಅವರು ವ್ಯಾಕರಣವನ್ನು ಕಲಿಸ್ತಾರೆ ಜೊತೆಗೆ ಈ ಒಂದು ಸಂಕೀರ್ತನ ಆಂದೋಲನವನ್ನು ಅವರು ಎಲ್ಲ ಕಡೆ ಹರಡಕ್ಕೆ ಶುರು ಮಾಡಿಬಿಡ್ತಾರೆ ಹ್ಮ್ ಇಲ್ಲಿ ಭಾವಾರ್ಥ ಬರೀತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಶಿಷ್ಯ ಪರಂಪರೆಯ ಭಕ್ತರು ಎಲ್ಲ ಬಗೆಯ ಪಂಡಿತರನ್ನು ವಿಜ್ಞಾನಿಗಳನ್ನು ದಾರ್ಶನಿಕರನ್ನು ವಾದದಲ್ಲಿ ಸೋಲಿಸಿ ಭಗವಂತನ ಆರಮ್ಯವನ್ನು ಸ್ಥಾಪಿಸುತ್ತಿದ್ದರು ಆದರೂ ಧರ್ಮ ಪ್ರಚಾರಕರಾಗಿ ಅವರ ಪ್ರಧಾನ ಉದ್ದೇಶ ಎಲ್ಲ ಕಡೆ ಸಂಕೀರ್ತನವನ್ನು ಆರಂಭಿಸುವುದಾಗಿತ್ತು ಅವ್ರು ಹೋಗ್ತಾ ಇದ್ದಿದ್ದು ಪಾಂಡಿತ್ಯವನ್ನು ತೋರ್ ತೋರ್ಸೋದಕ್ಕೆ ಅಂತಲ್ಲ ಅಥವಾ ಇನ್ನೊಬ್ಬರನ್ನ ಸೋಲ್ಸೋದಕ್ಕೆ ಅಂತಲ್ಲ ಮುಖ್ಯ ಉದ್ದೇಶ ಸಂಕೀರ್ತನವನ್ನು ಆರಂಭಿಸೋದು ಬೋಧಕನ ಕರ್ತವ್ಯ ಕೇವಲ ಪಂಡಿತರನ್ನು ತತ್ವಶಾಸ್ತ್ರಗಳನ್ನು ಸೋಲಿಸುವುದಲ್ಲ ಅವರು ಅದೇ ಸಮಯದಲ್ಲಿ ಸಂಕೀರ್ತನ ಆಂದೋಲನವನ್ನು ಆರಂಭಿಸಬೇಕು ಏಕೆಂದರೆ ಚೈತನ್ಯ ಪಂಥದ ಉದ್ದೇಶ ಅದೇ ಇಂದ ನಾವು ಎಲ್ಲೋದ್ರೂ ಕೂಡ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ ನಡೆಯಾದ ನಡಿಬೇಕು ಜನರಿಗೆ ಅದನ್ನು ಹೇಳ್ಕೊಡ್ಬೇಕು ರೈತನ ಮಹಾಪ್ರಭುಗಳ ಬುದ್ಧಿಶಕ್ತಿಯ ಪ್ರಭಾವವನ್ನು ನೋಡಿ ಆಶ್ಚರ್ಯಚಕಿತರಾಗಿ ನೂರಾರು ಶಿಷ್ಯರು ಪ್ರಭುಗಳ ಬಳಿ ಬಂದು ಅವರ ನಿರ್ದೇಶನದಲ್ಲಿ ಅಧ್ಯಯನ ಆರಂಭಿಸಿದರು ನೂರಾರು ಜನ ಹನ್ನೊಂದು ವಯಸ್ಸಿನ ಹುಡುಗ ಹ್ಮ್ ಪೂರ್ವ ಬಂಗಾಳದಲ್ಲಿ ಆಮೇಲೆ ಇವಾಗ ಪೂರ್ವ ಬಂಗಾಳಕ್ಕೆ ಹೋಗ್ತಾರೆ ಪೂರ್ವ ಬಂಗಾಳದಲ್ಲಿ ಪತ್ ತಪನ ಮಿಶ್ರ ಎಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಜೀವನದ ಉದ್ದೇಶವಾಗಲಿ ಅಥವಾ ಅದನ್ನು ಸಾಧಿಸುವ ವಿಧಾನವಾಗಲಿ ಗೊತ್ತಿರಲಿಲ್ಲ ಒಬ್ಬನು ಪುಸ್ತಕದ ಹುಳುವಾಗಿ ಅನೇಕ ಪುಸ್ತಕಗಳನ್ನು ಶಾಸ್ತ್ರಗಳನ್ನು ಓದುತ್ತಾ ಅನೇಕ ವ್ಯಾಖ್ಯಾನಗಳನ್ನು ಕೇಳುತ್ತಾ ಅನೇಕರ ಉಪದೇಶಗಳನ್ನು ಕೇಳುತ್ತಾ ಇದ್ದರೆ ಅವನ ಹೃದಯದಲ್ಲಿ ಸಂಶಯ ಹುಟ್ಟುತ್ತದೆ ಈ ರೀತಿಯಲ್ಲಿ ವ್ಯಕ್ತಿಯು ಜೀವನದ ಗುರಿಯನ್ನು ಖಚಿತವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಸೊ ಹಾಗಾಗಿ ಅನಾವಶ್ಯಕವಾದ ಪುಸ್ತಕಗಳನ್ನು ಓದಬಾರ್ದು ಇಲ್ಲಿ ಇಲ್ಲಿ ಏನೇಳ್ತಾ ಇರೋದು ಪುಸ್ತಕದ ಹುಳು ಪುಸ್ತಕದ ಹುಳು ಅಂದ್ರೆ ಸುಮ್ಮನೆ ಯಾವುದಂದ್ರೆ ಆ ಪುಸ್ತಕವನ್ನ ಓದೋದು ಏನೋ ಜ್ಞಾನಾರ್ಜನೆ ಮಾಡೋದು ಹ್ಮ್ ಆಗ ಭಕ್ತಿ ಅಂದ್ರೆ ಜೀವನದ ಗುರಿಯನ್ನ ಖಚಿತವಾಗಿ ನಾವು ಆಗಲ್ಲ ಯಾಕಂದ್ರೆ ಒಬ್ರು ಎಡಗಡೆ ಹೋಗಿ ಅಂತಾರೆ ಇನ್ನೊಬ್ರು ಬಲ್ಗಡೆ ಹೋಗಿ ಅಂತಾರೆ ಹ್ಮ್ ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಅವಾಗ ಜನ ಸ್ಪಷ್ಟ ಮಾರ್ಗದರ್ಶನ ದಾರಿ ಗೊತ್ತಾಗೋದಿಲ್ಲ ಹ್ಮ್ ಹೀಗೆ ತಬ್ಬಿಬ್ಬಾಗಿದ್ದ ತಪನ ಮಿಶ್ರರಿಗೆ ಒಬ್ಬ ಬ್ರಾಹ್ಮಣರು ನಿಮಾಯ್ ಪಂಡಿತರ ಬಳಿ ಹೋಗಬೇಕೆಂದು ಸ್ವಪ್ನದಲ್ಲಿ ಹೇಳಿದರು ಹ್ಮ್ ಮಹಾಪ್ರಭುಗಳ ಹೆಸರು ನಿಮಾಯ್ ಪಂಡಿತ್ ಹ್ಮ್ ಹಾಗಾಗಿ ಯಾರೋ ಕನಸಿನಲ್ಲಿ ಬಂದು ಹೇಳ್ತಾರೆ ಬ್ರಾಹ್ಮಣರು ನೀನು ನಿಮಾಯ ಪಂಡಿತನ ಹತ್ರ ಹೋಗು ನಿನಗೆ ಸ್ಪಷ್ಟತೆ ಸಿಗುತ್ತೆ ಜೀವನದಲ್ಲಿ ಆ ಬ್ರಾಹ್ಮಣರು ಮಿಶ್ರರಿಗೆ ಹೇಳಿದರು ಅವರೇ ಭಗವಂತ ಈಶ್ವರ ಆದ್ದರಿಂದ ಅವರು ನಿಮಗೆ ಸೂಕ್ತವಾದ ಮಾರ್ಗದರ್ಶನ ನೀಡುವುದರಲ್ಲಿ ಸಂಶಯವೇ ಇಲ್ಲ ಅಂತ ಅವರಿಗೆ ಕನಸು ಈ ಕನಸು ಕೂಡ ಭಗವಂತನ ಕೃಪೆ ಯಾರಿಗೆ ಮಾರ್ಗದರ್ಶನ ನೀಡಬೇಕೋ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾರೆ ಯಾಕಂದ್ರೆ ತಪನ ಮಿಶ್ರ ಆಗ ಯಾವ ಅವರಿಗೆ ಬೇರೆ ಭಕ್ತರ ಸಂಘ ಇರಲಿಲ್ಲವೇನು ಕನಸು ಕಂಡ ನಂತರ ತಪನ ಮಿಶ್ರರು ಚೈತನ್ಯ ಮಹಾಪ್ರಭುಗಳ ಅಡಿ ದಾವರೆಗಳ ಆಶ್ರಯಕ್ಕೆ ಬಂದು ಕನಸಿನ ಎಲ್ಲಾ ವಿವರಗಳನ್ನು ಮಹಾಪ್ರಭುಗಳಿಗೆ ಹೇಳಿದರು ಇದರ ಬರ್ಣೆನೂ ಕೂಡ ಚೈತನ್ಯ ಭಾಗವತದಲ್ಲಿದೆ ಚೈತನ್ಯ ಮಹಾಪ್ರಭುಗಳು ಸಂತುಷ್ಟರಾಗಿ ಅವರಿಗೆ ಜೀವನದ ಗುರಿಯನ್ನು ಅದನ್ನು ಸಾಧಿಸುವ ಬಗೆಯನ್ನು ಉಪದೇಶಿಸಿದರು ಗುರಿ ಸಾಧನೆಯ ಮೂಲಭೂತ ತತ್ವವೆಂದರೆ ಭಗವಂತನ ಪವಿತ್ರ ನಾಮ ಜಪ ಹರೇ ಕೃಷ್ಣ ಮಹಾಮಂತದ ಜಪ ತಪನ ಮಿಶ್ರರು ಚೈತನ್ಯರ ಜೊತೆ ನವದ್ವೀಪದಲ್ಲಿ ಬಯಸಿದರು ಆದರೆ ಚೈತನ್ಯ ಮಹಾಪ್ರಭುಗಳು ವಾರಣಾಸಿಗೆ ಕಾಶಿಗೆ ಹೋಗಬೇಕೆಂದು ಆಜ್ಞಾಪಿಸಿದರು ಪಶ್ಚಿಮ ಬಂಗಾಳದಲ್ಲಿ ಇದಿದು ಆಮೇಲೆ ಅವ್ರು ಹೇಳ್ತಾರೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ ಅಂತ ಚೈತನ್ಯ ಮಹಾಪ್ರಭುಗೆ ನಿತ್ಯ ನಿಮಾಯ್ ಪಂಡಿತನಿಗೆ ಆದ್ರೆ ಆಗ ನಿಮಾಯ್ ಪಂಡಿತ ಹೇಳ್ತಾರೆ ಇಲ್ಲ ಇಲ್ಲ ನೀವು ಕಾಶಿಗೆ ಹೋಗಿ ಸರಿಯಾದ ಸಮಯ ಸೂಕ್ತ ಸಮಯ ಬಂದಾಗ ನಾನು ಬಂದು ನಿಮಗೆ ಅಲ್ಲಿ ಭೇಟಿ ಮಾಡ್ತೀನಿ ಮತ್ತೆ ವಾರಾಣಸಿಯಲ್ಲಿ ಸಂಧಿಸುವುದಾಗಿ ಪ್ರಭುಗಳು ಆಶ್ವಾಸನೆ ನೀಡಿದರು ಈ ಆಜ್ಞೆಯನ್ನು ಪಡೆದ ನಂತರ ತಪನಮಿಶ್ರರು ಅಲ್ಲಿಗೆ ಹೋದರು ಈ ಒಂದು ಸಂವಾದದಲ್ಲಿ ಅಲ್ಲಿ ಚೈತನ್ಯ ಭಾಗವತದಲ್ಲಿ ಹೇಳ್ತಾರೆ ಈ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ ಹ್ಮ್ ಈ ಒಂದು ವಿಷಯವನ್ನ ಚೈತನ್ಯ ಮಹಾಪ್ರಭುಗಳು ತಪನ ಮಿಶ್ರರಿಗೆ ಕೊಡ್ತಾರೆ ಹ್ಮ್ ಇದೇ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಕೊಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಚಿಂತ್ಯವಾದ ಲೀಲೆಗಳನ್ನು ನಾನು ಅರಿಯಲಾರೆ ಏಕೆಂದರೆ ತಪನಮಿಶ್ರರು ಅವರ ಜೊತೆ ನವದ್ವೀಪದಲ್ಲಿ ಇರಬೇಕೆಂದು ಬಯಸಿದರು ಆದರೆ ಪ್ರಭುಗಳು ವಾರಾಣಸಿಗೆ ಹೋಗುವಂತೆ ಅವರಿಗೆ ಹೇಳಿದರು ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿತ್ತು ಪ್ರಭುಗಳಿಗೆ ಸಿದ್ಧತೆಯ ರೂಪದಲ್ಲಿ ಅವರು ತಪನ ಮಿಶ್ರರನ್ನು ಕಳಿಸಿದರು ಈ ರೀತಿ ಚೈತನ್ಯ ಮಹಾಪ್ರಭುಗಳು ಪೂರ್ವ ಬಂಗಾಳದ ಜನರಿಗೆ ಹರಿನಾಮದ ಹರೇ ಕೃಷ್ಣ ಮಹಾಮಂತ್ರದ ಜಪದ ದೀಕ್ಷೆ ಕೊಟ್ಟು ಅವರಿಗೆ ಶಿಕ್ಷಣ ನೀಡಿ ಪ್ರಾ ಪ್ರಕಾಂಡ ಪಂಡಿತರನ್ನಾಗಿ ಮಾಡಿ ಅವರಿಗೆ ಮಹಾದ ಉಪಕಾರ ಮಾಡಿದರು ಹ್ಞೂ ಸೊ ಅಲ್ಲಿ ಹೋದವರಿಗೆ ಎಲ್ಲರೂ ಪ್ರಕಾಂಡ ಪಂಡಿತರಾದರು ಅಲ್ಲದೆ ಭಕ್ತರು ಆದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ತ ಕಲ್ತ್ಕೊಂಡು ಆ ದೀಕ್ಷೆ ಅವರಿಗೆ ಆ ರೀತಿ ದೀಕ್ಷೆ ಕೊಟ್ಟು ಅವರು ಆಮೇಲೆ ವಾಪಸ್ ಬರ್ತಾರೆ ಚೇತನ್ಯ ಮಹಾಪ್ರಭುಗಳು ಪೂರ್ವ ಬಂಗಾಳದಲ್ಲಿ ನಾನಾ ಬಗೆಯ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದುದರಿಂದ ಅವರ ಪತ್ನಿ ಲಕ್ಷ್ಮೀದೇವಿಯು ಪತಿಯ ಅಗಲಿಕೆಯಿಂದ ತುಂಬಾ ದುಃಖಿತರಾದರು ಬಹಳ ಸ್ವಲ್ಪ ಸಮಯ ಬರಲಿಲ್ಲ ಹಾಗಾಗಿ ಅವರು ಲಕ್ಷ್ಮೀದೇವಿಯರು ದುಃಖಿತರಾದರು ವಿರಹ ಸರ್ಪವು ಲಕ್ಷ್ಮೀದೇವಿಯನ್ನು ಕಚ್ಚಿತು ವಿರಹ ವೇದನೆಯಿಂದ ಅವರು ಹ ಅದರ ವಿಷ ಆಕೆಯನ್ನು ಸಾಯಿಸಿತು ಹೀಗೆ ಆಕೆ ಪರಲೋಕ ಸೇರಿದರು ಹ್ಮ್ ಅವರು ಭಗವದ್ಧಾಮ ಸೇರಿದರು ವಿರಹದಲ್ಲಿ ಅವರು ತಮ್ಮ ಶರೀರವನ್ನು ತರಿಸಿದ್ರು ಇದೆಲ್ಲ ಲೀಲೆ ಯಾಕೆ ಏನು ಅನ್ನೋದು ಭಗವಂತನಿಗೆ ಗೊತ್ತು ವೇತನ ಮಹಾಪ್ರಭುಗಳಿಗೆ ಲಕ್ಷ್ಮೀದೇವಿಯ ಮರಣದ ಬಗ್ಗೆ ತಿಳಿದಿತ್ತು ಏಕೆಂದರೆ ಅವರೇ ಸಾಕ್ಷಾತ್ ಪರಮಾತ್ಮ ಹೀಗೆ ಅವರು ಸೊಸೆಯ ಸಾವಿನಿಂದ ಅತೀವ ದುಃಖಿತರಾಗಿದ್ದ ತಮ್ಮ ತಾಯಿಗೆ ಸಾಂತ್ವನ ಹೇಳಲು ತಮ್ಮ ಊರಿಗೆ ಬರಳಿದರು ಸೊ ಇದಾದ ತಕ್ಷಣ ಅವರು ಅಲ್ಲಿಂದ ಹೊರಡ್ತಾರೆ ಹೊರಟ್ಬಿಟ್ಟು ವಾಪಸ್ಸು ಮನೆಗೆ ಬರ್ತಾರೆ ತಾಯಿಗೆ ಪಾಪ ತಾಯಿ ಒಬ್ಬರೇ ಇದ್ದಾರೆ ದುಃಖಿತರಾಗಿರೋದ್ರಿಂದ ಅವರಿಗೆ ಸಾಂತ್ವನ ಮಾಡೋದಕ್ಕೆ ಏತನ ಮಹಾಪ್ರಭುಗಳು ತುಂಬಾ ಐಶ್ವರ್ಯ ಹಾಗೂ ಶಿಷ್ಯರ ಜೊತೆ ಮನೆಗೆ ಮರಳಿದಾಗ ಅವರು ಸಚಿ ದೇವಿಯ ದುಃಖವನ್ನು ತಗ್ಗಿಸಲು ಆಕೆಗೆ ಪಾರಮಾರ್ಥಿಕ ಜ್ಞಾನದ ಬಗ್ಗೆ ತಿಳಿಯ ಹೇಳಿದರು ಹ್ಮ್ ಸೊ ಶಿಷ್ಯರ ಜೊತೆ ಮತ್ತೆ ಸಾಕಷ್ಟು ಹಣ ಯಾಕೆಂದ್ರೆ ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ ಎಷ್ಟೊಂದು ಜನ ಗುರುದಕ್ಷಿಣೆ ಕೊಟ್ಟಿರ್ತಾರೆ ಇತ್ಯಾದಿ ಪೂರ್ವ ಬಂಗಾಳದಿಂದ ಹಿಂದಿರುಗಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೆ ಇತರರಿಗೆ ಶಿಕ್ಷಣ ನೀಡ ನೀಡಲಾರಂಭಿಸಿವೆ ಇಲ್ಲಿ ಇವಾಗ ನವದ್ವೀಪದಲ್ಲಿ ನಮ್ಮ ವಿದ್ಯಾ ಬಲದಿಂದ ಅವರು ಎಲ್ಲರನ್ನು ಗೆದ್ದು ತುಂಬಾ ಅಭಿಮಾನ ಉಳ್ಳವರಾಗಿದ್ದರು ಓಡಬೇಕು ಒಂದೆರಡು ನಿಮಿಷ ಅನಂತರ ಚೈತನ್ಯ ಮಹಾಪ್ರಭುಗಳು ಐಶ್ವರ್ಯಾ ಐಶ್ವರ್ಯ ಅಧಿದೇವತೆಯಾದ ಪ್ರಿಯಾಳನ್ನು ವಿವಾಹವಾದರು ತದನಂತರ ಕೇಶವ ಕಾಶ್ಮೀರಿ ಎಂಬ ಪಂಡಿತಾಗ್ರೇಸನನ್ನು ವಾದದಲ್ಲಿ ಗೆದ್ದರು ಸೊ ಇವೆಲ್ಲ ಹೆಚ್ಚಿನ ಮಾಹಿತಿಗಳನ್ನು ಚೈತನ್ಯ ಭಾಗವತದಲ್ಲಿ ಕೊಡಲಾಗಿದೆ ವೃಂದಾವನದಾಸ ಠಾಕೂರರು ಇದನ್ನು ಹಿಂದೆ ವಿಸ್ತಾರವಾಗಿ ವಿವರಿಸಿದ್ದಾರೆ ಸ್ಪಷ್ಟವಾಗಿ ಹೇಳುವರು ಹೇಳಿರುವುದರ ಬಗ್ಗೆ ಗುಣ ದೋಷ ವಿಮರ್ಶೆ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲ ವೃಂದಾವನ ವೃಂದಾವನದಾಸ ಠಾಕೂರರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಆ ದಿಗ್ವಿಜಯಿಯು ಕೇಳಿದೊಡನೆ ತನ್ನನ್ನು ತಾನು ಖಂಡಿಸಿಕೊಳ್ಳುವಂತೆ ಆದ ಚೈತನ್ಯ ಮಹಾಪ್ರಭುಗಳ ವಿಷಯವನ್ನು ನಾನು ವಿವರಿಸಲು ಪ್ರಯತ್ನಿಸುತ್ತೇನೆ ಮತ್ತು ಇದೊಂದು ಇದೊಂದನ್ನ ಅವರು ವಿವರಿಸ್ತಾರೆ ಕೇಶವ ಕಾಶ್ಮೀರಿಯ ಒಂದು ಲೀಲೆ ಆ ಒಂದು ಸನ್ನಿವೇಶವನ್ನ ಇಲ್ಲಿ ವರ್ಣಿಸ್ತಾರೆ ಮಿಕ್ಕಿದ್ದು ಬೃಂದಾವನ ದಾಸ ಠಾಕೂರರು ಚೈತನ್ಯ ಚರಿತಾಮೃತದಲ್ಲಿ ನೀಡಿದ್ದಾರೆ ಹ್ಮ್ ಹಾಗಾಗಿ ಇದನ್ನು ಮತ್ತೆ ಇಲ್ಲಿ ಹೇಳ್ತಾ ಇಲ್ಲ ಹ್ಮ್

Thank <laughs> you.